ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮೊದಲನೆಯ ಪೂಜೆ ನಾವು ಮದುವೆ ಆದಮೇಲೆ ಇದು ಮೊದಲನೆಯ ಪೂಜೆ ನಮ್ಮ ಫ್ಯಾಮಿಲಿನಲ್ಲಿ ಈ ತರದ ಪೂಜೆ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಮೊದಲನೆಯ ಪೂಜೆ ಇದು ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಈ ಒಂದು ಪೂಜೆಯ ಒಂದು ದಿನ ನಿಮ್ಮ ಜೊತೆ ಹಂಚಿಕೊಳ್ಳತಾ ಇದೀನಿ ಅಂತ ಸೊ ಇದು ನಾನು ರೆಡಿ ಆಗಿರುವಂತ ರೀತಿ ಮದುವೆ ಆದಮೇಲೆ ಮತ್ತೆ ಮೊದಲನೆಯ ಸತಿ ನಾನು ಈ ತರ ರೆಡಿ ಆಗ್ತಾ ಇದೀನಿ ಬಹಳಷ್ಟು ಮನಸ್ಸಿಗೆ ಸಂತೋಷ ಅನಿಸ್ತಾ ಇದೆ ಪೂಜೆ ಅಂದ್ರೆ ಸಾಕಷ್ಟು ತಯಾರಿ ಮಾಡೋದಿರುತ್ತೆ ಸಾಕಷ್ಟು ಜನ ಮನೆಗೆ ಬರ್ತಾರೆ ಇನ್ನು ತುಂಬಾನೇ ಅರೇಂಜ್ಮೆಂಟ್ಸ್ ಇರುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಮನಸ್ಸಿಗೆ ಭಯ ಆಯ್ತು ಅಯ್ಯೋ ಹೇಗಾಗುತ್ತೆ ಏನೋ ಎಲ್ಲ ಚೆನ್ನಾಗಾಗುತ್ತಾ ಇಲ್ವಾ ಅಂತ ಬಟ್ ಇವತ್ತಿನ ದಿನ ತುಂಬಾನೇ ಮನಸ್ಸಿಗೆ ಸಮಾಧಾನ ಇದೆ ಖುಷಿಯಿಂದ ಇದೀನಿ ದೇವರು ಅಲಂಕಾರ ನಡೀತಾ ಇದೆ ಸೊ ಇನ್ನೇನು ಪೂಜೆ ಶುರು ಆಗುತ್ತೆ ಸೊ ತಡ ಮಾಡದೆ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಸೊ ಬನ್ನಿ ನಮ್ಮ ಮನೆಯಲ್ಲಿ ಯಾವ ಪೂಜೆ ಮಾಡ್ತಾ ಇದ್ದೀವಿ ಫುಡ್ ಅರೇಂಜ್ಮೆಂಟ್ಸ್ ಹೇಗಿದೆ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ದಿಸ್ ಇಸ್ ಮೈ ಟೋಟಲ್ ಔಟ್ಫಿಟ್ ನಾವಿಬ್ರು ಪೂಜೆ ಕುತ್ಕೋಬೇಕು ಪೂಜೆ ಕುತ್ಕೊಳ್ಳೋ ಮುಂಚೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಯಾ ದೇವರಲ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಬೇಡ್ಕೋತೀನಿ ಸೊ ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅಲ್ವಾ ಎಲ್ಲರಿಗೂ ಒಳ್ಳೇದಾಗಲಿ ಎಸ್ ಡೆಫಿನೆಟ್ ಆಗಿ ಬೇಡ್ಕೋತೀವಿ ಆ್ಯಂಡ್ ಸರಿ ಇವಾಗ ಪೂಜೆ ಅಲಂಕಾರ ಹೇಗೆ ನಡೀತಾ ಇದೆ ಅಂತ ಬನ್ನಿ ನೋಡೋಣ ಪೂಜೆ ದಿನ ನಾನು ಎದ್ದಿದ್ದು ಎಷ್ಟು ಗಂಟೆಗೆ ಹೇಳಿ 4:30 ಬಿಕಾಸ್ ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಆಮೇಲೆ ಸ್ವಲ್ಪ ಬೇಗ ಬೇಗನೆ ಎಲ್ಲನೂ ಆದರೆ ಚೆನ್ನಾಗಿರುತ್ತಲ್ವ ಲಾಸ್ಟಲ್ಲಿ ಹರಿಬರಿ ಮಾಡೋದಕ್ಕಿಂತ ಸೊ ಹಾಗಾಗಿ 4:30 ಎದ್ದು ಫ್ರೆಶನ್ ಅಪ್ ಆಗಿ ರಿಲ್ಯಾಕ್ಸಿಂಗ್ ಆಗಿ ನಡೀತು ದಿನ ಪುರೋಹಿತರು ಬಂದಿರೋದು 6:30 6:30 ಬಂದು ದೇವರು ಅಲಂಕಾರ ಹೆಂಗೆ ಮಾಡಿದಾರಲ್ವಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೇ ಮೊದಲನೇ ಸತಿ ನಾವು ನಮಗೆ ಅಪ್ಪ ಅಮ್ಮ ಕೊಟ್ಟಿರುವಂಥ ಬೆಳ್ಳಿಯ ತಿರುಪತಿ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ವಿ ಸೊ ಆ ದಿನವೇ ಇದ್ರ ಇನಾಗ್ರೇಷನ್ ಕೂಡ ಆಯಿತು ಕ್ಲೋಸಪ್ ಶಾಟ್ನ ತೋರಿಸ್ತಾ ಇದ್ದೀನಿ ಕೂಡ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಸನ ಕಡೆಯಿಂದ ಬಂದಿದ್ದರು ಪುರೋಹಿತರು ಸುಮಾರು 3 ಜನ ಬಂದಿದ್ದರು ನಾವು 3 ಥರದ ಪೂಜೆ ಮಾಡಿಸಿದ್ವಿ ಒಂದು ಸತ್ಯನಾರಾಯಣ ಪೂಜೆ ಹಾಗೆಯೇ ಗಣೇಶ ಹೋಮ ಅದರ ಜೊತೆಗೇ ನವಗ್ರಹ ಶಾಂತಿ ಸೊ ಮನಸ್ಸಿಗೆ ತುಂಬಾ ಖುಷಿಯಾಯಿತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ನಾವು ಜಾಸ್ತಿ ಜನರನ್ನ ಕರೆದಿರಲಿಲ್ಲ ಒಂದು ಕೊರೋನಾ ಟೈಮ್ ಅಂತ ಸೊ ಹಾಗಾಗಿ ಲಿಮಿಟೆಡ್ ಕ್ಲೋಸ್ ರಿಲೇಟಿವ್ಸ್ನ ಮಾತ್ರ ಕರೆದಿದ್ವಿ 9:30 ಹತ್ತತ್ರ ಶುರುವಾಗಿರಬೇಕು ಅನಿಸುತ್ತೆ ಪೂಜೆ 1:30 ತನಕನೂ ಇತ್ತು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅಲ್ವಾ ಪೂಜೆ ಕೂತ್ಕೊಳ್ತಾ ಇರೋದು ನನಗಂತೂ ಅನ್ನಿಸ್ತಾ ಇತ್ತು ನಾನು ನಿದ್ದೆ ಹೊಡಿತೀನ ಹೆಂಗಪ್ಪ ಇರ್ತೀನಿ ನಾನು ಅಂತ ಬಟ್ ಚೆನ್ನಾಗಿ ಕಥೆಗಳನ್ನೆಲ್ಲ ಕೇಳಿಸ್ಕೊತಾ ಇದೆ ಯಾಕಂದರೆ ಮಧ್ಯದಲ್ಲೂ ನಮಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ ಸೊ ಹಾಗಾಗಿ ಗೊತ್ತಾಗಲಿಲ್ಲ ಖುಷಿಯಾಯಿತು ಇಬ್ಬರೂ ಗಂಡ ಹೆಂಡತಿ ಒಟ್ಟು ಕೂತು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ ನಮ್ಮ ಊರಲ್ಲಿ ಪೂಜೆ ಎಲ್ಲ ಇದ್ದಾಗ ಜಾಸ್ತಿ ನಮ್ಮ ಕೈಯಲ್ಲಿ ಏನೂ ಮಾಡಿಸಲ್ಲ ದೂರದಿಂದ ನೋಡೋದಷ್ಟೇ ಇರುತ್ತೆ ಬಟ್ ಇಲ್ಲಿ ಪೂಜೆಗೆ ಬಂದಾಗ ನಾವೇ ಜಾಸ್ತಿ ಕೆಲಸ ಮಾಡೋದಿತ್ತು ದೇವ್ರಿಗೆ ಏನಾದರೂ ಅಭಿಷೇಕ ಮಾಡೋದಾಗಲಿ ಇನ್ನು ಚಿಕ್ಕ ಪುಟ್ಟದಾಗಿರ್ಬೋದು ಸೊ ಅದಂತೂ ಇನ್ನು ತುಂಬಾ ಡಿಫ್ರೆಂಟಾಗಿ ಖುಷಿ ಅನ್ನಿಸ್ತು ಉಡುಪಿ ಮಂಗಳೂರು ಸ್ಟೈಲ್ ಪೂಜೆಗೂ ಹಾಸನ ಕಡೆ ಪುರೋಹಿತರು ಮಾಡೋ ಪೂಜೆಗೂ ತುಂಬಾ ವ್ಯತ್ಯಾಸ ಇದೆ ಬಟ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ
ನಮ್ಮ ಅತ್ತೆ ಎಲ್ಲಿ ಅಂತ ಕೇಳ್ತಾ ಇದ್ರಿಯಲ್ಲ, ನನ್ನ ಪಕ್ಕದಲ್ಲಿ ನಿಂತಿರೋರು ಬ್ಲೂ ಸಾರಿನಲ್ಲಿ ನಮ್ಮ ಅತ್ತೆ. ಫೈನಲಿ ನನ್ನ ಅತ್ತೆನ ನೋಡಿದ್ರಿ ತಾನೆ ಎಲ್ಲರೂ? ಸುಮಾರು 9 ಗಂಟೆಗೆ ಶುರುವಾಗಿರೋ ಪೂಜೆ ಇದೀಗ ಮುಗೀತು. ಆಲ್ಮೋಸ್ಟ್ 1 ಗಂಟೆ ಹತ್ತತ್ರ ಆಗ್ತಾ ಬಂತು. ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಮನೆಯವರೆಲ್ಲ ಬಂದಿದ್ದಾರೆ. ಇದೀಗ ಊಟದ ವ್ಯವಸ್ಥೆ ಆಗ್ತಾ ಇದೆ, ಅದರದ್ದು ಎಲ್ಲ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಪೂಜೆ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅನ್ನೋದು ಕೂಡ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ನ ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಯಿತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಷ್ಟು ಬೇಗ ಅವರ ಔಟ್ಫಿಟ್ನ ಚೇಂಜ್ ಮಾಡೇ ಬಿಟ್ಟರು, ಬಟ್ ನನಗೆ ಯಾಕೋ ಈ ಔಟ್ಫಿಟ್ ಖುಷಿ ಆಗ್ತಾ ಇದೆ. ಅಪರೂಪಕ್ಕೆ ಹಾಕೋದಲ್ವಾ, ಸೊ ಇನ್ನು ಸ್ವಲ್ಪ ಹೊತ್ತು ಈ ಔಟ್ಫಿಟ್ನಲ್ಲಿ ಇರ್ತೀನಿ. ಆ್ಯಂಡ್ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನನ್ನ ಜೊತೆ ಕೂರಿಸ್ತೀನಿ, ಓಕೆನಾ? ಊಟ ಮಾತ್ರ ಸೂಪರ್ ಆಗಿತ್ತು. ಈ ಕೇಟ್ರಿಂಗ್ ಅವರು ತುಂಬಾ ಚೆನ್ನಾಗಿ ಊಟ ಪ್ರಿಪೇರ್ ಮಾಡ್ತಾರೆ. ಮನೆಗೆ ಬಂದು ಅವರು ಪೂರಿ ಆಲೂ ಬೋಂಡನ ಕೂಡ ಮಾಡಿದ್ರು. ಸೊ ತುಂಬಾ ವೆರೈಟೀಸ್ ಇತ್ತು. ರಾತ್ರಿ ಕೂಡ ಇದರಲ್ಲೇ ಊಟ ಮಾಡಿದ್ವಿ. ಸೊ ಊಟಕ್ಕೆ ಈ ಥರದ ಒಂದು ವ್ಯವಸ್ಥೆ ಕೂಡ ಮಾಡಿದ್ವಿ. ತುಂಬಾ ದಿನದಿಂದ ಅನ್ಕೊಂಡಿರುವಂತ ಪೂಜೆ ಫೈನಲಿ ಆಯ್ತು ನಮ್ಮ ಮನೆಯಲ್ಲಿ. ಊಟ ಆದ್ಮೇಲೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನನ್ನ ಪಕ್ಕದಲ್ಲಿರೋದು ನನ್ನಮ್ಮ. ಅಪ್ಪ ಅಮ್ಮನ್ನು ದೇವ್ರ ಪೂಜೆ ಮಾಡಿದ್ರು. ಅದಾದ್ಮೇಲೆ ಊಟ. ಅಮ್ಮ ಉಣಸಿನ ಜಂಡು ಮಕ್ಳಿಗೆ ನೋಡಿ ಅವ್ರದೇ ಖುಷಿ. ಕಂಪನಿ ಸಿಕ್ತಲ್ವ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸಂತೋಷ್ಲ ಹಾಯ್ ಅನ್ನು. ಹಾಯ್ ಮುದ್ದು ಕೂಡ ಹಾಯ್ ಅನ್ನು. ಪೂಜೆ ದಿನ ರಾತ್ರಿ ನನ್ನ ಫ್ರೆಂಡ್ ಪೇರೆಂಟ್ಸ್ ಬಂದಿದ್ದರು. ನನ್ನ ಫ್ರೆಂಡ್ ಅಂದರೆ ಮಣಿಪಾಲಲ್ಲಿ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ನನ್ನ ಫ್ರೆಂಡ್ನ ಅಪ್ಪ ಅಮ್ಮ ಬಂದಾಗ ತುಂಬಾ ಖುಷಿ ಆಯಿತು. ಅವ್ರ ಜೊತೆ ಮಾತಾಡ್ತಾ ಚಿಟ್ ಚಾಟ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಅವ್ರದ್ದು ಊಟ ಆದಮೇಲೆ ಆಮೇಲೆ ಮನೆಯವರೆಲ್ಲ ಹಾಗೆ ಅಲ್ಲಿ ಇಲ್ಲಿ ರೂಮಲ್ಲಿ ಅಂತ ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ರು. ಎಲ್ಲರ ಜೊತೆಗೆ ಮಾತಾಡಿ ಎಲ್ಲರೂ ಖುಷಿ ಖುಷಿಯಿಂದ ನಗ್ತಾ ಏನೇನೋ ಎಲ್ಲ ಮಾಡ್ತಾಯಿದ್ರು ಎಲ್ಲರೂ. ಸೊ ಇಲ್ಲಿ ಆಲ್ಬಮ್ ನೋಡ್ತಾ ಇರೋದು ನಮ್ಮ ಅತ್ತೆಯವರು. ಹಾಗೆಯೇ ತಮಾಷೆ ಎಲ್ಲ ಆದಮೇಲೆ ಮಾತುಕತೆ ಎಲ್ಲ ಆದಮೇಲೆ 9 ಗಂಟೆ 9:30 ಅಷ್ಟರಲ್ಲಿ ಊಟ ಮಾಡಿದ್ವಿ. ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಅಪರೂಪದ ಕೆಲಸ. ಎಲ್ಲರಿಗೂ ಊಟ ಹಾಕ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಪ್ರೀತಿಯ
ಪುಟ್ಟ ಪೂಜೆಯ ಸಿಂಪಲ್ ವಿಡಿಯೋ ಇಷ್ಟು ಆಗಿರುತ್ತೆ. ಇದು ನಮಗೋಸ್ಕರ ಮಾಡಿರೋದು, ನಮ್ಮ ಮನೆಗೋಸ್ಕರ ಮಾಡಿರೋದು, ನಮ್ಮ ಕುಟುಂಬಕ್ಕೋಸ್ಕರ ಮಾಡಿದ್ದು, ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರನೂ ಕೂಡ ಮಾಡಿರುವಂಥದ್ದು. ಹಾಗಾಗಿ ಎಲ್ಲರೂ ನಾವೆಲ್ಲರೂ ಖುಷಿಯಿಂದ ಇರೋಣ, ಪ್ರೀತಿಯಿಂದ ಇರೋಣ, ನಗ್ನಗ್ತಾ ಇರೋಣ ಅಂತ ಹೇಳ್ತಾ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾವತ್ತಿದ್ರು ಲೈಫಲ್ಲಿ ನೆನಪಿರಿ, ಖುಷಿಯಿಂದ ಇರಿ, ನಗ್ನಗ್ತಾ ಇರಿ, ಸ್ಟೇ ಪಾಸಿಟಿವ್ ಆ್ಯಂಡ್ ಬಿ ಕೈಂಡ್. ಮತ್ತೆ ನಿಮ್ಮನ್ನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ ಇರ್ತೀನಿ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್, ಬಾಯ್.